ನ್ಯೂಸ್ಗೆ ಸ್ವಾಗತ. ವಿಜಯಪುರದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಸುನಿತಾ ಚೌಹಾಣ್ ರವರಿಗೆ ಬೆಂಬಲಿಸುವುದಾಗಿ ಕೆಡಿಎಸ್ಎಸ್ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಬಿಜಾಪುರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆ ನಮ್ಮ ಸಂಘಟನೆಯ ನಿರ್ಣಯವನ್ನು ಪ್ರಕಟಿಸಲು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಮುಖ್ಯವಾಗಿ ನಾವು ಈ ಕೋಮುವಾದಿ BJP ಸರ್ಕಾರಕ್ಕೆ BJPಗರನ್ನು BJPಗೆ ಓಟ ಹಾಕಬೇಕು ಅಂತೇಳಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಲಿ ಅಂತೇಳಿ ಎಲ್ಲರಿಗೂ ನಾವು ಸಂದೇಶವನ್ನು ಕಳಿಸಿದ್ದೇವೆ ಈ ತಮ್ಮ ಮುಖಾಂತರ. ಮುಖ್ಯವಾಗಿ ಆಕಳನ್ನು ತಾಯಿ ಅನ್ನೋದು, ಎತ್ತನ್ನು ತಂದೆ ಅನ್ನೋರು, ಓಟ ಇವರು ದನಗಳಿಗೆ ಕೇಳಬೇಕಾಗಿತ್ತು, ಮನುಷ್ಯರಿಗೆ ಕೇಳಬಾರ್ದಾಗಿತ್ತು. ಇವರು ಹೋಗಪ್ಪಾಗ ಇವ್ರು ಓಟ್ ಕೇಳಲ್ಲಪ್ಪ ಅಂತಂದರೆ ನಮ್ಗೆ ಯಾಕೆ ಓಟ್ ಕೇಳ್ತೀರಿ ಅನ್ನೋ ಒಂದನೇ ಪ್ರಶ್ನೆ. ಆಹಾರದ ಹಕ್ಕನ್ನು ಕಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ, ದೇಶದ ಸಂವಿಧಾನ ಬದಲಾವಣೆ ಮಾಡೋಕೆ ಮುಂದಾಗುತ್ತಾರೆ, ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವ್ರ ಮೇಲೆ ದೌರ್ಜನ್ಯ ಅತ್ಯಾಚಾರ ಒಲೆಗಳನ್ನು ಈ ನರೇಂದ್ರ ಮೋದಿಯವರು ಬಂದ ನಂತರ ಈ ನಮ್ಮ ಮೇಲೆ ಜಾಸ್ತಿ ಆಗಿದೆ. ಅದಕ್ಕಾಗಿ ಈ ಸುಳ್ಳು ಹೇಳುವಂಥ ಮಷೀನ್ ಏನಿದ್ದಲ್ಲ ಈ ನರೇಂದ್ರ ಮೋದಿಯವರು, ಇಲ್ಲಿ ಮುಸ್ಲಿಮರ ಹಂಗಾದಾರ ಆತಂಕವಾದಿಗಳು ಅಂತೇಳಿ ಹೇಳುವಂಥ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬರ್ತಾನೆ, ನಾಚಿಕೆ ಆಗಬೇಕಂತ ಪ್ರಧಾನಿ ನಮಗೆ ಸಿಕ್ಕಾವ, ಸುಳ್ಳು ಹೇಳುವಂಥ ಪ್ರಧಾನಿ ಈ ದೇಶಕ್ಕೆ ಸಿಕ್ಕಿದ್ದು ನಮ್ಮ ದುರ್ದೈವೈತಿ. ಅದಕ್ಕಾಗಿ ಈ ಪ್ರಧಾನಿಯನ್ನು ಕಿತ್ತೆಗೆದು ಈ BJPಯನ್ನು ಈ ದೇಶದಲ್ಲಿ ತೋರಿಸೋಕ್ಕೋಸ್ಕರ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಸುನಿತಾ ದೇವಾನಂದ್ ಚೌಹಾಣ್ ಈ ಸಹೋದರಿ ಪಾರ್ಲಿಮೆಂಟ್ನಲ್ಲಿ ಮಾತಾಡುವಂಥ ಗುಂಡಿಯನ್ನು ಹೊತ್ಕೊಂಡು ಬಂದಂಥ PhD ಮಾಡಿದಂಥ ಡಾಕ್ಟರ್ ಸುನಿತಾ ಸಹೋದರಿಯನ್ನು ಬೆಂಬಲಿಸ್ತಾ ಇದ್ದೇವೆ. ಈ ಅವುಗಳ ಗೆಲುವಿಗಾಗಿ JDS ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಜಂಟಿ ಅಭ್ಯರ್ಥಿಯಾದಂಥ ನಮ್ಮ ಸಹೋದರಿಯ ಗೆಲುವಿಗಾಗಿ ನಾವು ಶ್ರಮ ವಹಿಸಿ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಕೆಲಸ ಮಾಡ್ತೇವೆ ಅಂತೇಳಿ ಹೇಳ್ತೇವೆ. ಆಕಸ್ಮಿಕ ಅಭಿವೃದ್ಧಿ ಆಗ್ಯದ ಇಲ್ಲ ಅನ್ನೋದು ಬಸವನಗೌಡ ಪಾಟೀಲ್ ಯತ್ನಾಳವರಿಗೆ ಕೇಳಿದ್ರೆ ಗೊತ್ತಾಗ್ತದೆ. ನಾವೇನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ನಾವೇನು ಇವರಿಗೆ ಬಂಗ್ಲಾ ಬೇಡಿಲ್ಲ, ವಿಮಾನ ಬೇಡಿಲ್ಲ, ರೈಲ್ವೆ ಬೇಡಿಲ್ಲ, ಬಸ್ ಬೇಡಿಲ್ಲ. ನಮ್ಮ ಮಹಿಳೆಯರಿಗೆ, ನಮ್ಮ ಅಕ್ಕ ತಂಗಿಯರಿಗೆ ಶೌಚಾಲಯಗಳನ್ನು ಕೊಡಬೇಕು. ಸ್ವಚ್ಛ ಭಾರತ ಅಂತ ಹೇಳಿದ್ರೆ ಪ್ರತಿ ಹಳ್ಳಿಗೂ ರೀ ಅಥವಾ ಬಿಜಾಪುರ ಸ್ಲಮ್ದಾಗೂ ರೀ ಎಲ್ಲ ಹೆಣ್ಮಕ್ಕಳು ಹೊರಗೆ ಶೌಚಾಲಯಗಳನ್ನು ಇಲ್ಲದೆ ಬಯಲು ಜಾಗೆಯಲ್ಲಿ ಆ ಕರ್ಮವನ್ನು ಮಾಡುವಂಥ ದುಸ್ಥಿತಿಯನ್ನು ಈ ಜಿಣಿಯವರು ತಂದು ಒದಗಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಗೆ ಮಹಾರಾಷ್ಟ್ರಕ್ಕೆ ಗುಳೆ ಹೋಗ್ತಾರೆ, ಮಹಾರಾಷ್ಟ್ರ, ಗೋವಾ, ಇತರೆ ರಾಜ್ಯಗಳಿಗೆ. ಇವರು ಉದ್ಯೋಗ ಸೃಷ್ಟಿಯಾಗಿದ್ದರೆ ಇವ್ರು ಯಾಕೆ ಗುಳೆ ಹೋಗ್ತಿದ್ರು? ಅದಕ್ಕಾಗಿ ಭಾಳಷ್ಟು ಅದಾವೆ ಇಲ್ಲಿ ನಮ್ಮ ಜಿಲ್ಲೆದಾಗೆ, ಏನು 108 ಸಮಸ್ಯೆಗಳದಾವೆ, ಆ ಎಲ್ಲ ಸಮಸ್ಯೆಗಳು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬರೆದಿಟ್ಟಿದ್ದಾರೆ. ನಿಮಗೇನು ಕೆಲಸ ಆಗಿಲ್ಲ ಅನ್ನೋದನ್ನು ಅವ್ರಿಗೆ ಕೀ ದಯಮಾಡಿ ಕೇಳಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ. BJP ಸರ್ಕಾರ ಏನು ಪ್ರಣಾಳಿ ಕೊಡಬೇಕು, ನಾವು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವ್ರು, ಬಡವರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ, ಕಪ್ಪನ್ನು ಅಲ್ಗೇಸಿಂದ ತಂದ ಎಲ್ಲ ಬಡವರ ಅಕೌಂಟ್ಗೆ ಹಾಕ್ತಂತ ಇವರು. ಇವರು ಬಿಜೆಪಿಯವ್ರು ಏನೇನು ಮಾತಾಡೋದ್ರು ಎಲ್ಲ ಪ್ರತಿಯೊಂದು ವಿಚಾರಗಳು ಸುಳ್ಳದಾವೆ, ಏನು ಯಾವ ನೈಸಿಕ ಸತ್ಯ ಸತ್ಯಾಂಶಗಳು ಯಾವೂ ಇಲ್ಲದ. ಇವರು ಇನ್ನೊಂದೇನು ಹೇಳಿದ್ರಪ್ಪ ಅಂತಂದ್ರೆ ಈ MP ಆರ್ ಎಸ್ ಹೋದವರ ಎಲ್ಲ ಪ್ರತಿಯೊಂದು ವರ್ಷಕ್ಕೊಂದು ಹಳ್ಳಿಯನ್ನು ದತ್ತು ತೊಗೊಂತ ಅಂತ ಹೇಳಿದರು. ಆ ದತ್ತು ಯಾವುದೇ ಹಳ್ಳಿ ದತ್ತು ತೊಗೊಂಡ್ರು ಯಾವ ಹಳ್ಳಿ ಅಭಿವೃದ್ಧಿ ಆಗತ್ತ ನೀವು ಮೀಡಿಯಾದವ್ರು ಸ್ವಲ್ಪ ಹೋಗಿ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ನಮ್ಮ ವಿಜಯಪುರ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಆದ ರಮೇಶ್ ಶಿರ್ಸಿ ಅವರು ಮಕನಾಪುರ ಗ್ರಾಮವನ್ನು ದತ್ತು ತೊಗೊಂಡಿದ್ರು. ಅಲ್ಲಿ ಏನೇನು ಅಭಿವೃದ್ಧಿ ಆಗ್ಯಾವ ಸ್ವಲ್ಪ ನೀವು ಸ್ವಲ್ಪ ನಡೆಸಿದ್ರೆ ಗೊತ್ತಾಗತ್ತೆ. ಏನಪ್ಪ ಅಂದರೆ ಇವರು BJPಗರು ಎಲ್ಲರೂ ಏನಪ್ಪ ಅಂದ್ರೆ ಬಗಳೆ ದಾಸರಾಗಿರ್ತಾರೆ. ಯಾರು ಸತ್ಯವನ್ನು ಹೇಳಿದ್ರೆ ನುಡಿದಂತೆ ಯಾರು ನಡೆದಿಲ್ಲ. ಇವರು ತಮ್ಮದೇ ಆದ ಒಂದು ವಿಚಾರದಲ್ಲಿ ಹೊಂಟಿದ್ದಾರೆ, ಸುಳ್ಳಿನ ಒಂದು ವಿಚಾರದಲ್ಲಿ ಬಡ ಜನರನ್ನು ನಂಬಿಸಿ ಓಟ್ ಗಿಟ್ಟಿಸಿಕೊಂಡು ಮುಂದೆ ಅವ್ರನ್ನ ಏನು ಮಾಡುವಂತಿಲ್ಲ. ಈ ನಮ್ಮ ಕ್ಷೇತ್ರದವರು ರಮೇಶ್ ಜಿಗಜಿಣಗಿ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಪ್ರತಿಗಳನ್ನು ಸುಟ್ಟಾಕಿದಾಗ ಕೂಡ ಇವ್ರು ಮಾತಾಡಲಿಲ್ಲ, ಒಂದು ಮಾತು ಮಾತಾಡಲಿಲ್ಲ.
ಇವ್ರು ಎದಕ್ಕೆ ನಾವು ಆರಿಸಿ ಕಳಿಸ್ಬೇಕಾಗಿತ್ತು, ಇವ್ರಿಗೆ ನಾವು ಯಾಕೆ ಬೆಂಬಲ ಕೊಡಬೇಕು ಅನ್ನೋ ಒಂದು ವಿಚಾರ ದೊಡ್ಡದಾಗುತ್ತೆ. ಅದೇ ರೀತಿ ಅನಂತಕುಮಾರ್ ಹೆಗಡೆ ಅನ್ನುವಂಥ ಒಬ್ಬ ನಾಲಾಯಕ ಮೂರ್ಖ ಮಂತ್ರಿ ಏನು ಹೇಳ್ತಾನಪ್ಪ ಅಂತಂದ್ರೆ, ನಾವು ಬಂದಿರೋದೇ ನಮ್ಮ ಬಿ ಜೆ ಪಿ ಸರ್ಕಾರ ಬಂದಿರೋದೇ ಸಂವಿಧಾನವನ್ನು ಬದಲಾಯಿಸುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾನೆ. ಮತ್ತು ಅಂಥದ್ದೆಲ್ಲ ನೋಡಿಕೊಂಡು ಸಹ ಇವ ಮೀಸಲು ಕ್ಷೇತ್ರದ ಎಂ ಪಿ ಆಳಂಥ ರಮೇಶ್ ಜಗಜೀನಿಗಾರು ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು, ಇಲ್ಲಕಂದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು. ಉತ್ತರ ಪ್ರದೇಶದ ಸಾವಿತ್ರಿಬಾಯಿ ಫುಲೆ ಅವರು ಸಂವಿಧಾನ ಪ್ರತಿಗಳನ್ನು ಸುಟ್ಟಾಗ ಸಂವಿಧಾನವನ್ನು ಬದಲಾಯಿಸ್ತು ಅಂತ ಹೇಳಿದಾಗ ಅವರು ರಾಜೀನಾಮೆ ಕೊಡ್ತಾರೆ, ಅವರು ಬಿ ಜೆ ಪಿ ಅವರ ಅಭ್ಯರ್ಥಿ ಅಂತ ಒಂದು ವಿಚಾರ ಈ ವಿಜಯಪುರ ಜಿಲ್ಲೆಯ ರಮೇಶ್ ಜಗಜೀನಿಗಾರ ಅಂತ ಇಲ್ಲ ಅಂತ ಹೇಳೋದ್ರ ಮುಖಾಂತರ ನಾವು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರದ ಅಭ್ಯರ್ಥಿಯಾದಂಥ ಸುನೀತಾ ದೇವಾನಂದ್ ಚವನ್ ಅವರಿಗೆ ನಮ್ಮ ಜಿಲ್ಲೆಯ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೀವಿ.